ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮೂರನೆಯ ಸೋಮವಾರ ನಡೆಯುವ ಚುಕ್ಕೋಡಿ ನಗರದ ಪರಟಿ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ಸರ್ಕಾರದ ಆದೇಶದ ಪ್ರಕಾರ ರದ್ದು ಮಾಡಲಾಗಿದೆ ಎಂದು ದೇವಸ್ಥಾನ ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿ ಪ್ರಕಾಶ್ ಮುಸುಂಡಿ ತಿಳಿಸಿದ್ದಾರೆ. ಸೋಮವಾರ ದೇವಸ್ಥಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೊರೋನಾ ವೈರಾಣು ಹರಡುವಿಕೆ ತಡೆಗಟ್ಟಲು ಭಕ್ತರ ಹಿತದೃಷ್ಟಿಯಿಂದ ಪರಟಿ ನಾಗಲಿಂಗೇಶ್ವರ ಜಾತ್ರೆಯನ್ನು ರದ್ದು ಮಾಡಲಾಗಿದೆ. ಜಾತ್ರೆಯ ಅಂಗವಾಗಿ ಸಾಮೂಹಿಕ ಪಲ್ಲಕ್ಕಿ ಉತ್ಸವ, ಮಹಾಪ್ರಸಾದ, ಕುಸ್ತಿ ಪಂದ್ಯಾವಳಿ ಸೇರಿದಂತೆ ಮುಂತಾದ ಕಾರ್ಯಕ್ರಮಗಳು ಈ ವರ್ಷ ನಡೆಯುವುದಿಲ್ಲ. ಭಕ್ತರಿಗೆ ಸಹ ದೇವಸ್ಥಾನದ ಒಳಗಡೆ ಪ್ರವೇಶ ನಿಷೇಧಿಸಲಾಗಿದೆ. ಭಕ್ತರು ಸಹಕರಿಸಬೇಕು. ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ, ಪಲ್ಲಕ್ಕಿ ಪೂಜೆ ಟ್ರಸ್ಟ್ ಕಮಿಟಿ ವತಿಯಿಂದ ನೆರವೇರುತ್ತದೆ. ಭಕ್ತರು ಮನೆಯಲ್ಲೇ ಇದ್ದುಕೊಂಡು ಪರಟಿ ನಾಗಲಿಂಗೇಶ್ವರ ನಾಮಸ್ಮರಣೆ ಮಾಡಬೇಕೆಂದು ತಿಳಿಸಿದರು. ಭಕ್ತಾದಿಗಳಲ್ಲಿ ವಿನಂತಿ, ಶ್ರೀ ಪರಟಿ ನಾಗಲಿಂಗೇಶ್ವರ ಭಕ್ತಾದಿಗಳಲ್ಲಿ ಕೋರಿಕೊಳ್ಳುವುದೇನೆಂದರೆ, ಕೊರೋನಾ ವೈರಾಣು ಸ್ಫೋಟ ಮತ್ತು ಹರಡುವುದನ್ನು ತಡೆಗಟ್ಟಲು ಹಾಗೂ ಭಕ್ತಾದಿಗಳ ಹಿತದೃಷ್ಟಿಯಿಂದ ಹೆಚ್ಚಿನ ಜನ ಸೇರೋ ಸಭೆ ಸಮಾರಂಭಗಳನ್ನು ಮತ್ತು ಧಾರ್ಮಿಕ ಸಮಾರಂಭಗಳನ್ನು ಮಾಡದಂತೆ ಕರ್ನಾಟಕ ಸರ್ಕಾರವು ಆದೇಶ ಹೊರಡಿಸಿದೆ. ಆದ್ದರಿಂದ ಪ್ರತಿ ವರ್ಷದಂತೆ ಶ್ರಾವಣದ ಮೂರನೇ ಸೋಮವಾರ ನಡೆಯಬೇಕಿದ್ದ, ಅಂದರೆ ದಿನಾಂಕ 10/8/2020 12/8/2020 ದೇವಸ್ಥಾನ ನಡೆಯಬೇಕಿದ್ದ ಶ್ರೀ ಪರಟಿ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ, ಸಾಮೂಹಿಕ ಪಲ್ಲಕ್ಕಿ ಉತ್ಸವ, ಮಹಾಪ್ರಸಾದ ಹಾಗೂ ಮನರಂಜನೆ ಕುಸ್ತಿ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ ಹಾಗೂ ಭಕ್ತಾದಿಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಕಾರಣ, ಯಾವತ್ತೂ ಭಕ್ತಾದಿಗಳು ಸಾರ್ವಜನಿಕರು ಸಹಕರಿಸಲು ಕೋರುತ್ತೇವೆ. ಶ್ರೀ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜಾ ಅಭಿಷೇಕಗಳು ಪಲ್ಲಕ್ಕಿ ಪೂಜೆ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ನೆರವೇರಲಿದ್ದು, ಭಕ್ತರು ಸಹಕರಿಸಬೇಕು. ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಮನೆಯಲ್ಲಿ ಇದ್ದುಕೊಂಡು ಶ್ರೀ ಪರಟಿ ನಾಗಲಿಂಗೇಶ್ವರ ನಾಮಸ್ಮರಣೆ ಮಾಡಿದ್ದಲ್ಲಿ ದೇವಸ್ಥಾನಕ್ಕೆ ಬಂದಷ್ಟೇ ಪುಣ್ಯಪ್ರಾಪ್ತಿಯಾಗುವುದರಿಂದ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ದಯವಿಟ್ಟು, COVID-19 ರೋಗವು ಉಲ್ಬಣಗೊಳ್ಳುತ್ತಿರುವುದರಿಂದ ಈ ರೀತಿಯಾಗಿ ಶ್ರಾವಣ ಮಾಸದ ಕಾರ್ಯಕ್ರಮಗಳನ್ನು ಆಚರಿಸಬೇಕೆಂದು ಶ್ರೀ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಶೀಲ್ ಮಾಡೋದವ್ರು ಸರ್, ಈಗ ಸೋಮವಾರದಿಂದ ಬರೋ ಮೂರನೇ ಸೋಮವಾರದಿಂದ ಮೂರು ದಿನ ನಾವು ಪೂರಾ ಶೀಲ್ ಮಾಡಿ ಬಿಡೋರು. ಲಾಸ್ಟ್ ಸೋಮವಾರ ಹಂಗೆ ಈಗ ಹೆಂಗೆ ತೆಗೆದಿದ್ದು ಹಿಂಗೆ ತೆಗೆದಿಟ್ಟಿರ್ತೀವಿ ರೀ, ಜನ ಏನು ಅಷ್ಟು ಬರಂಗಿಲ್ಲ ರೀ. ಅದು ಆದ್ರೂ ಎಲ್ಲ ನಮ್ಮ ದೇವಸ್ಥಾನದ ಬಾಗಿಲುಗಳೆಲ್ಲ ಹಾಕಿರ್ತೀವಿ ರೀ, ಹೊರಗಿಂದ ಜನ ಬಂದು ದರ್ಶನ ಮಾಡ್ಕೊಂಡು ಹೊಂಟಾರ ರೀ. ರದ್ದು ಮಾಡೋರು, ಕ್ಯಾನ್ಸಲ್ ಮಾಡಿ. ಒನ್ ಟು ಆಲ್ ರೀ. ಹಾಂ, ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಭೋಸ್ಲೆ, ಬಸವರಾಜ್ ಸಮಚ್ಚಟ್ಟಿ, ಬಸವರಾಜ್ ಮುಸಂಡಿ, ಓಂಕಾರೇಶ್ವರ್ ಹಿರೇಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.